ಮಕ್ಕಳಲ್ಲಿ ಗಂಡ ಹೆಂಡತಿ ಪಾತ್ರ ಬಹಳ ಮುಖ್ಯವಾದಂಥ ಸಂಗತಿ. ಮಕ್ಕಳನ್ನು ಬೆಳೆಸುವಂಥ ಸಂದರ್ಭದಲ್ಲಿ ತಂದೆ ತಾಯಿಗಳ ಪಾತ್ರ ಬಹುಮುಖ್ಯ. ಎಲ್ಲಿ ತಂದೆ ತಾಯಿಗಳು ಸ್ವಲ್ಪ ಯಾಮಾರ್ತಾರೋ ಅಲ್ಲಿ ಮಕ್ಕಳು ಹತೋಟಿಗೆ ಸಿಗಲ್ಲ, ಮತ್ತು ಸಮಾಜಕ್ಕೆ ಕಂಟಕರಾಗ್ತಾರೆ ಅನ್ನೋ ಮಾತನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಇವತ್ತು ಗಂಡ ಹೆಂಡತಿ ಇಬ್ಬರೂ ಕೂಡ ಉದ್ಯೋಗಕ್ಕೆ ಹೋಗ್ತಾ ಇರುವಂಥ ಇವತ್ತಿನ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಜಗಳ ಗಲಾಟೆಗಳು ಇವತ್ತು ಆಗ್ತಾ ಇದ್ದಾವೆ, ನಡೀತಾ ಇದ್ದಾವೆ. ಕುಟುಂಬದ ಸ್ವಾಸ್ಥ್ಯ ಹದಗೆಡ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಉದ್ಯೋಗಕ್ಕೆ ಹೋಗಬೇಕಾ ಬೇಡವಾ, ಈ ತಂಡದವ್ರು ಏನು ಹೇಳ್ತೀರಿ? ಖಂಡಿತವಾಗೂ ಹೋಗಬೇಕು ಸರ್. ಪ್ರಸ್ತುತ ಸಮಾಜದಲ್ಲಿ ಏನಾಗಿದೆ ಅಂದರೆ, ಇವತ್ತು ಒಬ್ಬೊಬ್ಬನಿಗೆ 20,000 ತಗೊಂಡ್ರು ಸಹ ಒಂದು ತಿಂಗಳು ಮೇಂಟೈನ್ ಮಾಡೋಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ಹಾಗಾಗಿ ಗಂಡ ಹೆಂಡತಿ ಖಂಡಿತವಾಗೂ ಹೋಗಲೇಬೇಕು, ಅದು ಅನಿವಾರ್ಯತೆ. ನಾವಿಲ್ಲಿ ಕೂತ್ಕೊಂಡು ಎಷ್ಟೇ ಚರ್ಚೆ ಮಾಡಿದ್ರು, ನಾವಿಲ್ಲಿ ಕೂತ್ಕೊಂಡು ಮಾಡಿ ಯೋಚನೆ ಮಾಡ್ಬೋದು ಹೊರತಾಗಿ, ಹೊರಗೆ ಹೋದಾದ್ಮೇಲೆ ಹೆಂಡತಿಗೆ ಫೋನ್ ಮಾಡ್ಬಿಟ್ಟು, ರಾಜ ಒಂದು ತಿಂಗಳು ಸಂಬಳ ಬಂತು ಅಂದರೆ ಫೋನ್ ಮಾಡಿ ಕೇಳ್ತೀವಿ. ಹಾಗಾಗಿ ಗಂಡ ಹೆಂಡತಿ ಹೋಗಲೇಬೇಕು ಎಲ್ಲೋ ಒಂದು ಕಡೆ. ಇದರಿಂದ ಸಮಾಜದ ಸುವ್ಯವಸ್ಥೆ ಹಾಳಾಗ್ತಿದೆ ಅಥವಾ ಕೌಟುಂಬಿಕ ಕಲಹಗಳಾಗ್ತಿದೆ ಅಂದರೆ ಎಲ್ಲೋ ಒಂದಷ್ಟು ದೂರುಗಳು ಕೇಳ್ಬರ್ಬೋದು ನಮ್ಮ ವಿರೋಧಿಗಳ ತಂಡಗಳಿಂದ. ಆದರೆ ವಾಸ್ತವದಲ್ಲಿ ನಾವು ನೋಡೋದಾದರೆ, ಇವತ್ತು ಇಬ್ಬರು ದುಡಿದ್ರೇ ಸಹ ಇವತ್ತು ನಾವು ಜೀವನ ನಡೆಸಲಿಕ್ಕೆ ಸಾಧ್ಯ, ಒಂದು ನಮ್ಮ ಒಂದು ತಕ್ಕನಂಗೆ ನಾವು ಬಾಳ್ವೆ ಮಾಡಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಪರವಾದಂಥ ವಾದ ಸರ್. ಮೊದಲೆಲ್ಲ ದುಡಿತಾನೆ ಇರಲಿಲ್ಲ ಇಬ್ಬರು ಗಂಡ ಹೆಂಡತಿ ಇಬ್ಬರೂ, ಹಾಗಾದ್ರೆ ಅವರೆಲ್ಲ ಚೆನ್ನಾಗಿ ಜೀವನ ಮಾಡ್ತಿರ್ಲಿಲ್ವಾ? ಅಂದರೆ ದುಡಿಲೇಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರೇಮ್ ಸಾಗರ್. ಈ ತಂಡದವ್ರು ಏನು ಹೇಳ್ತೀರಿ ಸರ್? ಅವರು ಲಕ್ಸುರಿಯಸ್ ಲ್ಯಾವಿಯಸ್ ಲೈಫಿಗೋಸ್ಕರ ಹಿಂದೆ ಬಿದ್ದು ಇಬ್ಬರೂ ಕೂಡ ಮನೆಯಲ್ಲಿ ಮಕ್ಕಳನ್ನ ಇಲ್ಲ ಯಾರು ಅನಾಮಿಕ ವ್ಯಕ್ತಿ ಕೈ ಕೊಟ್ಬಿಟ್ಟು ತಮ್ಮ ಹಿತಾಸಕ್ತಿ ತಮ್ಮ ಇದಕ್ಕೋಸ್ಕರ ಹೊರಗಡೆ ಉದ್ಯೋಗಕ್ಕೆ ಹೋಗ್ತಾರೆ ಅನ್ಬೋದು. ಮನೆಯಲ್ಲಿ ಅವಾಗೆಲ್ಲ ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ ಮನೆ ತುಂಬಾ ಮಕ್ಕಳೆಲ್ಲ ಇರೋರು, ಅವಾಗ ದುಡಿತಿದ್ರು, ಇಲ್ಲಿ ನಮ್ಮ ಅಪ್ಪ ದುಡಿತಿದ್ರು, ಇಲ್ಲಿ ನಮ್ಮ ಅಜ್ಜ ದುಡಿತಿದ್ರು, ಇಲ್ಲ ಮನೇಲಿ ಹಿರಿಯ ವ್ಯಕ್ತಿ ಅಂತ ಯಾರಿದ್ರು ಅವ್ರು ದುಡಿತಿದ್ರು. ಈಗ ಯಾವ ತರ ಆಗಿದೆ ಅಂದ್ರೆ ತಮ್ಮ ಹಿತಾಸಕ್ತಿಗೋಸ್ಕರ ಅದರ ಏನೋ ಒಂದ್ ಮಾಡಿಟ್ರ ಅದೇ ಇಲ್ಲ ರಾತ್ರಿ ಮಾಡಿದ್ ನೈಟಿಗೆ ಇಟ್ಬಿಟ್ರ ಫ್ರಿಜ್ಜಿಗೆ ತಿನ್ಬಿಟ್ರ ಬೆಳಗ್ಗೆ ಓಡ್ಬಿಡು ಯಾವ್ದೋ ಒಂದ್ ಬಂದಿದ್ದ ಬಸ್ಸಿಗೆ ಹತ್ಕ ಇಲ್ಲ ಏನಾರು ಮಾಡ್ಕ ಓಡ್ತಾ ಇರು. ಅಲ್ಲಿ ಮನಸ್ ಶಾಂತಿ ಬೇಕೋ ಇಲ್ಲ ನನ್ ಮಗನಿಗೆ ಏನ್ ಅವಶ್ಯಕತೆ ಇದೆ, ನಮ್ಮ ಮನೆಯಲ್ಲಿ ಯಾರಿಗೆ ನನ್ನ ಅವಶ್ಯಕತೆ ಇದೆ ಅಂತ ಯಾರ ಹಿತಾಸಕ್ತಿಗಳು ಕೂಡ ಇಲ್ಲಿ ಗಮನಕ್ಕೆ ಬರ್ತಾ ಇಲ್ಲ. ತಮ್ಮ ಒಂದ್ ಈಗ ಯಾವ ತರ ಆಗಿ ಈಗ ಉದ್ಯೋಗಕ್ಕೆ ಹೋಗ್ತಿರೋ ಮೇನ್ ಕಾರಣ ಏನಂದ್ರೆ ಪಕ್ಕದ ಮನೆಯವಳು ಕಾರ್ ತಂದಾಳೆ, ಪಕ್ಕದ ಮನೆಯವ್ರು ಟಿ ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಂಡ್ರೆ ನಾನು ತಗೋಬೇಕು. ಹಂಗಾದ್ರೆ ಏನ್ ಮಾಡ್ಬೇಕು? ಜಾಸ್ತಿ ದುಡಿಬೇಕು. ಹಂಗಾದ್ರೆ ಏನ್ ಮಾಡ್ಬೇಕು? ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು. ಹೋಗೋ ಕೆಲ್ಸಕ್ಕೆ ಮಾಡು, ಆಮೇಲೆ ಒಂದಿನ ನೀನ್ ಅಡಿಗೆ ಮಾಡು, ಒಂದಿನ ನಾನ್ ಅಡಿಗೆ ಮಾಡು, ಮಾಡ್ಲಿಲ್ವ ಕಿತ್ತಾಡು, ಲಾಸ್ಟಿಗೆ ಡೈವರ್ಸ್ ಮಾಡ್ಕ, ಇಬ್ರು ಪರ್ಮನೆಂಟ್ ಆಗಿ ದೂರ ಆಗೋದು. ಈ ತರ ಆಗಿ ಉದ್ಯೋಗಗಳು ಯಾವ ರೀತಿ ಆಗ್ತಿದೆ ಅಂದ್ರೆ ಸಂಬಂಧಕ್ಕೆ ಕೊಕ್ಕೆ ಆಗೋ ರೀತಿಯಲ್ಲಿ ಉದ್ಯೋಗ ಮತ್ತೆ ಉದ್ಯೋಗಕ್ಕೆ ಹೋಗ್ತಿರೋ ಅಂತ ಮನಸ್ಥಿತಿಗಳು ಇವತ್ತು ನಿರ್ಮಾಣ ಆಗ್ತಿದೆ ಅಂತ ಹೇಳ್ಬೋದು ಸರ್. ಈಗ ಸುಧಾವ್ರು ಹೇಳಿದ್ರು ಏನು ಉದ್ಯೋಗಕ್ಕೋಸ್ಕರ ಸಂಬಂಧಗಳು ಕೊಕ್ಕೆ ಆಗ್ತಿದೆ ಅಂತ ಎಲ್ಲ ಹೇಳಿದ್ರು. ಆದ್ರೆ ಈಗ ನಾವು ಹೇಳೋ ಪ್ರಕಾರ ಏನಂದ್ರೆ, ಈಗ ಗಂಡ ಹೆಂಡತಿ, ಈಗ ಹೆಣ್ಮಕ್ಳಿಗೆ ಸಮಾನತೆ ಬೇಕು, ಗಂಡ್ಮಕ್ಳು ಅಷ್ಟೇ ನಮ್ಗೆ ಸಮಾನತೆ ಬೇಕು ಅಂತ ಹೇಳ್ತಿದೀವಿ. ಇದ್ರಲ್ಲಿ ಏನಕ್ಕೆ ಸಮಾನತೆ ತಗೋಬಾರ್ದು? ಅವರು ದುಡಿಬೇಕು ಅಂತ ಅವ್ರಿಗೆ ಇಷ್ಟ ಇರುತ್ತೆ, ಹಾಗಾಗಿ ಹೋಗೇ ಹೋಗ್ತಾರೆ ಕೆಲ್ಸಕ್ಕೆ, ಹೋಗೇ ಹೋಗ್ತಾರೆ, ಅವ್ರು ದುಡಿಬೇಕು. ನೀವು ಸಮಾನತೆ ಸಾಧಿಸೋಕೋಸ್ಕರ ಉದ್ಯೋಗಕ್ಕೆ ಹೋಗಿ ನಾನ್ ಸಮಾನತೆ ತಗೋಬೇಕು ಅಂತ ಇಲ್ಲ, ಅದಕ್ಕಿಂತ ಅವ್ರಿಗೆ ಆಸೆ ಇರುತ್ತಲ್ಲ, ನಮ್ ಮಕ್ಳನ್ನ ಇನ್ನು ಈಗ ಬಡತನದಿಂದ ಓದ್ ಬಂದಿರ್ತಾರೆ, ಅವ್ರೇನಂತಾರೆ ನಾವಿಬ್ರು ದುಡಿದ್ರೆ ಒಂದ್ ಮಟ್ಟಕ್ಕೆ ನನ್ ಮಕ್ಳನ್ನ ಇನ್ನೂ ಚೆನ್ನಾಗಿ ಓದಿಸ್ಬೋದು, ಒಳ್ಳೆ ಕಡೆ ಕಳಿಸ್ಬೋದು ಅನ್ನೋ ಕಾರಣಕ್ಕೆ ಅವರು ಉದ್ಯೋಗ ಮಾಡ್ಬೋದಲ್ಲ. ಒಳ್ಳೆ ರೀತಿಯಲ್ಲಿ ಕಂಡ್ರೆ ಅದೇ ದೊಡ್ಡ ಸಮಾನತೆ ಅಂತ ಹೇಳ್ಬೋದು. ಈಗಲೂ ಕಾಣ್ತಿದಾರೆ ಉದ್ಯೋಗದಲ್ಲಿ ಮಾತ್ರ ಸಮಾನತೆ ಹೆಂಗ್ ಕೊಡ್ತಿದ್ರು ಇದ್ರಲ್ಲಿ ಸಮಾನತೆ. ರಕ್ಷಿತಾ ಅವ್ರೆ, ಈಗ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಯಾರು ಇದ್ಬಿಟ್ರೆ ಮದ್ವೆ ಆಗಿದ್ರೆ ಕೇಳ್ರಿ, ನೀವೇನಾದ್ರು ಒಂದು ಪರ್ಸೆಂಟ್ ಇಲ್ಲ ಒಂದ್ 2% ಕೆಲ್ಸ ಇಲ್ದೆ ಇರೋನು ಇಲ್ಲ ಕೆಲ್ಸ ಇದ್ದು ಕೂಡ ಕಡಿಮೆ ಸಂಬಳ ಇರುವಂತಹ ವ್ಯಕ್ತಿನ ಮದ್ವೆ ಆಗಿ ನಿಮ್ಮ ಫ್ರೆಂಡು ಅದಕ್ಕಿಂತ ಜಾಸ್ತಿ ದುಡ್ಡು ಬರುವಂತ ಒಬ್ಬ ವ್ಯಕ್ತಿನ ಮದ್ವೆ ಆಗಿದ್ದಾಗ ನಿಮ್ಮ ಮನಸ್ಥಿತಿ ಅನಿಸುತ್ತೆ, ಛೇ ನನ್ನ ಗಂಡಂಗೆ ಮಾತ್ರ ಇಷ್ಟು ಸಂಬಳ ಬರ್ತೈತಿ, ಅವಳಿಗೆ ಮಾತ್ರ ಅಷ್ಟು ಸಂಬಳ ಬರ್ತೈತಿ, ಇದೆಯಾ ಹಂಗಂತ ಒಂದು ಇದಾದಾಗ ನಿಮಗೆ ಏನನ್ಸುತ್ತೆ ಅಂದ್ರೆ ಅಲ್ಲಿಗೆ ನೀವು ಒಂದು ರೀತಿ ಬೇರೆಯವ್ರ ಬೇರೆಯವ್ರನ್ನ ನೋಡಿ ಇಲ್ಲ ಬೇರೆಯವ್ರ ಇನ್ಫ್ಲೂಯೆನ್ಸ್ ಇಂದ ನಿಮ್ಮ ಮನಃಶಾಂತಿಯನ್ನ ಕಳ್ಕೊತಿದ್ದೀರ ಅಂತ ನಮ್ಮ ಅನಿಸಿಕೆ. ಎಲ್ಲರೂ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತಾರೆ ಈಗಿನ ಕಾಲದಲ್ಲಿ. ಇವತ್ತು ವಿವೇಕಾನಂದ ಜಯಂತಿ, ಅವ್ರು ಹೇಳ್ತಾರೆ ನಮ್ಮ ಭಾರತ ಅಭಿವೃದ್ಧಿ ಆಗ್ಬೇಕಂದ್ರು ಎಲ್ಲ ಅನಕ್ಷರಸ್ಥರು ವಿದ್ಯಾವಂತರಾಗಬೇಕು ಅಂತ. ಈಗಿನ ಕಾಲದಲ್ಲಿ ನೋಡಿದ್ರೆ ಪುರುಷರಿಗಿಂತ ಹೆಚ್ಚು ಮಹಿಳೆಯರೇ ವ್ಯಾಸಂಗ ಮಾಡ್ತಾ ಇರೋದು ಅಂತಾರಲ್ಲಿ. ಈಗ ಹೆಂಡತಿ ಕೆಲ್ಸಕ್ಕೆ ಹೋಗ್ಬಾರ್ದು, ಯಾವಾಗಲೂ ನೀನು ಅಡುಗೆ ಮನೇಲಿ ಒಲೆ ಹಚ್ಕೊಂಡು ಒಲೆ ಹೊಗೆನೆ ಕುಡಿಬೇಕು ಅಂದರೆ ನಾವೆಲ್ಲ ಏನು ಸುಖ ಓದಬೇಕಾಗಿತ್ತು? ಸುಮ್ಮನೆ ಮನೇಲಿ ಇದ್ದೀರಿ ಆಯ್ತಿರ್ಲಿಲ್ವಾ? ಹೊಗೆ ಕುಡಿರಿ ಅಂತ ಅದಕ್ಕೆ ಮೋದಿ ಅವ್ರೀಗ ದೊಡ್ಡ ಯಾವ್ದು ಅನಿಲ ಬಗ್ಗೆ ತಂದಿದ್ದಾರೆ, ಹಂಗಾಗಿ ಯಾವ್ದು ಹೊಗೆ ಕುಡಿಯೋ ಅಂತ ಇದು ಪರಿಸ್ಥಿತಿ ಇಲ್ಲ.
ಪಾಪ ಸುಧಾ ಅವರು ಅವರು ಸ್ತ್ರೀ ಅನ್ನೋದನ್ನ ಮರ್ತಿದ್ದಾರೆ ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳಕ್ಕೆ ಸ್ತ್ರೀ ಅನ್ನೋದಕ್ಕಿಂತ ವಾಸ್ತವ ಈ ದೇಶದಲ್ಲಿ ಎಷ್ಟೋ ವರ್ಷಗಳ ಕಾಲ ಹೆಣ್ಣು ಮಕ್ಕಳು ವಿದ್ಯೆನೇ ಕಲಂಗಿರಲಿಲ್ಲ. ಆ ಥರದೊಂದು ಇತಿಹಾಸ ಇತ್ತು. ಭಾರತದ ಸಂವಿಧಾನದ ಮುಖಾಂತರ ಭಾರತ ಸ್ವತಂತ್ರ ನಂತರ ಈ ದೇಶದಲ್ಲಿ ಸಮಾನತೆಯನ್ನು ಕೊಟ್ಟಂಥವರು ಹೆಣ್ಣು ಗಂಡು ಸಮಾನಳು ಅಂತೇಳಿ ಇಬ್ಬರಿಗೂ ಸಹ ಶಿಕ್ಷಣದ ವ್ಯವಸ್ಥೆಯನ್ನು ಜಾರಿಗೆ ತಂದರು, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿ ಬಾ ಫುಲೆ ಅವ್ರ ಮುಖಾಂತರ. ಇವತ್ತು ಹೆಣ್ಣು ಎಲ್ಲ ರಂಗದಲ್ಲೂ ಗಂಡಿಗಿಂತ ಒಂದು ಹೆಜ್ಜೆ ಮುಂದಿತವಾಗಿ, ನಾನು ಹೆಣ್ಣಿಗಿಂತ ಗಂಡಿಗಿಂತ ಏನು ಕಡಿಮೆ ಅನ್ನೋದ್ರ ಮುಖಾಂತರವಾಗಿ ಅವಳು ಸಾಧಿಸಿ ಐ ಎ ಎಸ್ ಅಲ್ಲಿ ಆಗಿರ್ಬೋದು, ಐ ಪಿ ಎಸ್ ಅಲ್ಲಿ ಆಗಿರ್ಬೋದು, ಇವತ್ತು ಎಲ್ಲ ಲಿಸ್ಟ್ಗಳು ತೆಗೀರಿ, ನೀವು ಎಲ್ಲ ರಿಸಲ್ಟ್ಗಳು ತೆಗೀರಿ, ಪಿ ಯು ಸಿ ಆಗಿರ್ಬೋದು, ಎಸ್ ಎಲ್ ಸಿ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಹೆಣ್ಣು ಮಕ್ಕಳೇ ಮೇಲುಗೈನ ಸಾಧಿಸಿ ಅಲ್ಲದೇ ತಮ್ಮ ಒಂದು ವೃತ್ತಿರಂಗದಲ್ಲೂ ಸಹ ಹೆಣ್ಣುಮಕ್ಕಳು ಸಹಿ ಒಂದು ಮೇಲ್ವರ್ಗದ ಸ್ಥಾನಕ್ಕೆ ಹೋಗ್ತಾಳೆ ಅಂದರೆ ಇವತ್ತು ಮೊದಲ ಶತ್ರು ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನ ಶ್ರೀಮತಿ ಅಥವಾ ಶ್ರೀ ಸುಧಾ ಅವರು ಪ್ರೂವ್ ಮಾಡಿದ್ರು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಅಲ್ರಿ ಇವತ್ತು ನೀವು ಹೆಣ್ಣು ಮಕ್ಕಳು ಅಥವಾ ಗಂಡ ಹೆಂಡತಿ ಹೆಂಡತಿ ಕೆಲ್ಸಕ್ಕೆ ಹೋಗ್ಬಾರ್ದು ಅಥವಾ ಗಂಡ ಕೆಲ್ಸಕ್ಕೆ ಹೋಗ್ಬಾರ್ದು ಅನ್ನೋದನ್ನ ನೀವು ಹೇಳ್ತೀರಲ್ಲ, ಅಲ್ಲ ಇನ್ನು ಮುಂದೆ ಆಗ್ತಿರಲ್ಲ ನೀವು ಸಹ ಹಂಗಾರೆ ಮತ್ತೆ ಯಾವ ಯಾವ ಸಂಪತ್ತು ಹೋಗ್ತಾ ಇದ್ದೀರಿ, ಹಂಗಂದ್ರೆ ಆರಾಮಾಗಿ ಇರ್ಬೋದಾಗಿತ್ತಲ್ಲ ನೀವು ಹಾಗಾದ್ರೆ. ಓದ್ತಿರೋ ಉದ್ದೇಶ ಏನ್ ಹೇಳಿ ನೋಡಿ ಸರ್, ನಾವೊಂದು ಉನ್ನತ ವ್ಯಾಸಂಗ ಮಾಡೋದ್ ಯಾಕ್ರಿ, ಉನ್ನತ ವ್ಯಾಸಂಗ ಮಾಡೋದ್ ಯಾಕೆ, ಚೆನ್ನಾಗಿ ಓದ್ಬೇಕು, ಒಳ್ಳೆ ಕೆಲಸ ತಗೋಬೇಕು, ಒಳ್ಳೆ ಸಂಬಳ ಮಾಡ್ಬೇಕು, ಒಳ್ಳೆ ಗಂಡನ್ ಕ್ಯಾಚ್ ಹಾಕಬೇಕು, ಬಿಟ್ಬಿಟ್ಟು ಟಿವಿ ಮುಂದೆ ಕ್ಯಾಮ್ರಾ ಅದೇ ಅನ್ಬಿಟ್ರೆ ಸ್ಟೈಲ್ ಆಗಿ ನೀವು ನಾನು ಇಲ್ಲ ಕೆಲ್ಸಕ್ಕೆ ಹೋಗಲ್ಲ ಬರೀ ನನ್ನ ವಿದ್ಯಾಭ್ಯಾಸಕ್ಕೆ ಬೌದ್ಧಿಕ ಮಟ್ಟವನ್ನು ಹಿಮ್ಮಡಿಸ್ಕೋಸ್ಕರವಾಗಿ ನಾನು ಓದ್ತಾ ಇದ್ದೀನಿ ಅಂದ್ರೆ ಇದು ಜನ ನೋಡೋರು ದಡ್ರಲ್ಲ, ಇದು ಗೊತ್ತಿದೆ ಜನರಿಗೂ ಸಹ. ಇವತ್ತಿನ ವಾಸ್ತವತೆಯಲ್ಲಿ ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಹೆಣ್ಣು ಗಂಡು ದುಡಿದ್ರೆ ಸಾರ್ತಿಲ್ಲ, ಮಕ್ಕಳಕ್ಕೂ ಕೆಲಸ ಕಳಿಸುವಂತ ಒಂದು ಮುಂದಿನ ದಿನಗಳಲ್ಲಿ ಬಂದ್ರು ಬರ್ಬೋದು, ಆಶ್ಚರ್ಯ ಪಡುವಂತ ಪ್ರಮೇಯ ಇಲ್ಲ. ಯಾಕೆ ಬಂದಿದೆ ಹೇಳಿ, ನಿಮ್ಮಲ್ಲಿ ಅತಿ ಆಸೆ ದುರಾಸೆಗಳು ಹೆಚ್ಚಾಗಿರೋದ್ರಿಂದ ಹೆಚ್ಚಾಗಿರೋದ್ರಿಂದ ಏನನ್ಸುತ್ತೆ, ನೀವ್ ಯಾವ್ದು ಚಿಕ್ಕ ಕೆಲಸ ಮಾಡಕ್ ಒಪ್ಪಲ್ಲ, ಹಂಗಾಗಿ ಏನನ್ಸುತ್ತೆ ನಿಮಗೆ ದೊಡ್ಡ ಕೆಲಸನೇ ಬೇಕು, ದೊಡ್ಡ ಸಂಬಳನೇ ಬೇಕು, ಇನ್ನೇನಾಗುತ್ತೆ ನಿಮ್ಮ ನಿಮ್ಮ ಮನಸ್ಥಿತಿಗಳು ಸರಿ ಇಲ್ಲದೇನೆ ನಿಮ್ಮ ಮನಸ್ಥಿತಿ ಒಗ್ಗಿಕೊಳ್ಳುವಂದ್ರೆ ನಿಮ್ ಲೆಕ್ಕಾಚಾರದಲ್ಲಿ ಚಪ್ಪಲಿಯವನ ಚಪ್ಪಲಿನ ಒಲಿಬೇಕು, ಬೂಟ್ ಒಲಿಬಾರ್ದು, ಹತ್ತು ಸಾವಿರ ಸಂಬಳ ತಗೊಂಡು 10,000 ತಗೋಬೇಕು, 20,000 ತಗೋಬಾರ್ದು. ಅದು ಡಿಜಿಟಲೈಸ್ ಆಗಿ ಅದು ಕೂಡ ಹೋಗಿದೆ, ನೀವು ಆನ್ಲೈನ್ ಶಾಪಿಂಗ್ ಅಲ್ಲಿ ಮಾರ್ಕೋಬಹುದು ಸರ್. ಅವನ್ನ ದೇಶದಲ್ಲಿ ನೋಡ್ರಿ, ಇವತ್ತು ಈ ದೇಶದಲ್ಲಿ ಬಡವ ಬಡವನಾಗೇ ಇರಬೇಕು ಅಂತ ವಾದಿಸ್ತಿರಲ್ರಿ ನೀವು, ಇನ್ನೇನ್ರಿ ದೇಶ ಕಟ್ತೀರಿ ನೀವು, ಹೆಣ್ಣೊಂದು ಕಲಿತಾರೆ ಹೆಣ್ಣು ನೋಡ್ರಿ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಯಾರೋ ಪುಣ್ಯಾತ್ಮರು ಹೇಳಿದ್ರು, ಇವತ್ತು ನಿಮ್ಮಿಂದಲೇ ಕಂಡ್ರಿ ಇವತ್ತು ಈ ದೇಶ ಹಾಳಾಯ್ತಿರೋದು. ಹೆಣ್ಣು ಕಲಿಬೇಕು ನಿಜ, ಆ ಕಲಿಕೆ ಅವಳ ಸಂಸ್ಕೃತಿ ಮತ್ತೆ ಅವಳ ಸಂಸಾರ ಮತ್ತೆ ಅವಳ ಸುತ್ತಮುತ್ತ ಇರೋವಳಿಗೆ ಅದು ಕೊಕ್ಕೆ. ಈಗ ನಿಮ್ ಲೆಕ್ಕಾಚಾರದಲ್ಲಿ ಗಂಡ ಹೆಂಡತಿ ಕೆಲ್ಸಕ್ಕೆ ಹೋದ್ರೆ ಮನೆ ಉದ್ದಾರ ಆಗಲ್ಲ ಅನ್ನೋದು ನಿಮ್ ಲೆಕ್ಕಾಚಾರ ಆಗಲ್ಲ. ಹಂಗಾದ್ರೆ ಇಲ್ಲೆಲ್ಲ ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಯ್ತಿರಲ್ಲ ಯಾರು ಉದ್ದಾರ ಆಗಿಲ್ಲ ಅಂತ ನಿಮ್ ಲೆಕ್ಕಾಚಾರದಲ್ಲಿ. ಅವರ ವೈಯಕ್ತಿಕ ವಿಷಯಗಳನ್ನ ನಾವಿಲ್ಲಿ ತರುವಂತ ಇದಿಲ್ಲ ಸರ್. ಅಲ್ಲ ಅಲ್ಲ, ಅನುಸರಣೆ ಮತ್ತೆ ಅವರವರ ವಿವೇಕಕ್ಕೆ ಬಿಟ್ಟಂತ ವಿಚಾರ ಅಲ್ಲ, ವಿವೇಕಕ್ಕೆ ಬಿಟ್ಟ ವಿಚಾರ ಅಂತಲ್ಲ, ಪ್ರಸ್ತುತ ವಾಸ್ತವದಲ್ಲಿ ಯೋಚನೆ ಮಾಡಿ ನೀವು, ದಯಮಾಡಿ ನೀವು ಕತೆ ಕವನ ಕಾದಂಬರಿಗಳನ್ನ ಬಿಡ್ಬಿಡಿ, ವಾಸ್ತವದಲ್ಲಿ ಯೋಚನೆ ಮಾಡಿ. ಇವತ್ತು ತುಮಕೂರಿಂದ ಬೆಂಗಳೂರಿಗೆ ಹೋಗಕ್ಕೆ 72 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ, ಹಂಗನ್ಬಿಟ್ಟು ನಾವು ಕತೆ ಕಾದಂಬರಿ ಬರ್ಕೊಂಡು ಕೂತ್ಕೊಂಡ್ರೆ ಬಸ್ ಕರ್ಕೊಂಡು ಫ್ರೀ ಕರ್ಕೊಂಡೋಗಿ ಬಿಡಲ್ಲ. ವಾಸ್ತವತೆ ದುಡ್ಡು ಇವತ್ತು ಬಂದಿದೆ ಸರ್. ರವಿ ಬೆಳಗಾವಿ ಅವರು 3 ವರ್ಷ ಕೂತ್ಕೊಂಡು 7 ಪುಸ್ತಕ ಬರೆದ್ರು, ಅದೇ ಒಂದು ಪುಸ್ತಕನ ಎಷ್ಟು 36 ಲಕ್ಷ ಕಾಪಿ ಮಾರಿರು ಅಂದ್ರೆ ಇಲ್ಲಿಂದ ಬೆಂಗಳೂರಿಗಲ್ಲ ಸರ್, ನೀವೆಲ್ಲ ದುಬೈಗಾರು ಹೋಗ್ಬೋದು. ಆ ವಿವೇಕ ಮತ್ತೆ ಅದನ್ನ ಬಳಸ್ಕೊಳ್ಳಂತ ಇದು ನಿಮ್ಮಲ್ಲಿ ಇದ್ದಾರೆ. ಸುಧಾ ಅವರೇ, ನಿಮ್ಗೆ ವಾಸ್ತವತೆ ಪ್ರಜ್ಞೆ ಇಲ್ಲ ಅನ್ನೋದು ಇಷ್ಟೇ ಹೇಳ್ಬೋದು ನಿಮ್ಮ ಹತ್ರ ಅಷ್ಟೇ, ಇನ್ನೇನು ಮಾತಾಡ್ಲಿಕ್ಕೆ ಆಗುತ್ತೆ. ಈಗ ಚರ್ಚೆ ಯಾವ ಕಡೆಗೂ ಡಿವಿಯೇಷನ್ ಆಗೋದು ಬೇಡ, ಮನೆಯಲ್ಲಿ ಗಂಡ ಮತ್ತೆ ಹೆಂಡತಿ ಇಬ್ರು ಕೂಡ ಸಮಾನವಾದ ಜವಾಬ್ದಾರರು, ಎರಡೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಪರಸ್ಪರ ಕೆಲಸಗಳನ್ನ ಕೂಡ ಹಂಚಿಕೊಂಡು ಸರಿದೂಗಿಸ್ಕೊಂಡು ಹೋದ್ರೆ ಯಾವ ಸಮಸ್ಯೆಯೂ ಕೂಡ ಉದ್ಭವಿಸಲ್ಲ. ಅದು ಇರೋದು ಅದೊಂದು ಮಾನಸಿಕವಾದಂತ ಸ್ಥಿತಿ ಮತ್ತೆ ಒಂದು ಭಾವನಾತ್ಮಕವಾದಂತಹ ಸಂಬಂಧ, ಅವೆರಡೂ ಸರಿಯಾಗಿದ್ರೆ ಸಂಸಾರದ ರಥ ಸುಗಮವಾಗಿ ನಡೆಯುತ್ತೆ. ಎಲ್ಲಿ ಒಂದು ಚೂರು ವ್ಯತ್ಯಾಸ ಆದರೂ ಕೂಡ ಯಾವ ಸಂಸಾರವೂ ಕೂಡ ಇಲ್ಲ. ಇವತ್ತು ಗಂಡ ಒಬ್ಬರೇ ದುಡ್ದು ತುಂಬ ಚೆನ್ನಾಗಿ ಬದುಕ್ತಾ ಇರುವಂಥ ಕುಟುಂಬಗಳನ್ನು ನಾವು ನೋಡ್ತಾ ಇದ್ದೀವಿ. ಇಬ್ಬರೂ ದುಡ್ದು ಎಲ್ಲೋ ಇಬ್ಬರಿಗೂ ಕೂಡ ನೆಮ್ಮದಿ ಇಲ್ಲದಿರುವಂಥ ಸ್ಥಿತಿಯನ್ನು ಕೂಡ ಇವತ್ತು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ದುಡ್ಡೊಂದೇ ಬಹಳ ಮುಖ್ಯವಾದಂಥ ಸಾಧನ ಅಲ್ಲ, ಪರಸ್ಪರ ಹೊಂದಾಣಿಕೆ ಮತ್ತು ಅವರನ್ನು ಅರಿತುಕೊಂಡು ಬದುಕುವಂಥದ್ದು ಇದೆಯಲ್ಲ, ಅದು ನಿಜವಾದ ಸಂಸಾರ ಅಂತ ಅನಿಸತ್ತೆ. ಅದಕ್ಕೆ ನೀವೇನು ಹೇಳ್ತೀರಿ? ನನ್ನ ಪ್ರಕಾರ ಗಂಡ ಹೆಂಡತಿ ನೀವು ಹೇಳ್ದಂಗೆ ಸರ್, ಒಂದೇ ಗಾಡಿ 2 ಚಕ್ರಗಳ ಥರ ಇರಬೇಕು, ಒಂದೇ ನಾಣ್ಯದ 2 ಮುಖಗಳ ಥರ ಇರಬೇಕು. ಸೊ ಹೆಣ್ಮಕ್ಳು ಇದರಿಂದ ಏನು ಕೆಲಸಕ್ಕೆ ಹೋಗೋದ್ರಿಂದ ಸಮಾನತೆನ ಅವರು ಸ್ತ್ರೀ ಪುರುಷ ಇವಾಗ ಕೆಲಸವನ್ನು ಹಿಂದೆ ಉದ್ಯೋಗ ಅಂತಕ್ಕಂಥದ್ದು ಕೇವಲ ಪುರುಷ ಲಕ್ಷಣ ಆಗಿತ್ತು, ಆದರೆ ಇವಾಗ ಸ್ತ್ರೀ ಪುರುಷ ಇಬ್ಬರ ಲಕ್ಷಣ ಆಗಿದೆ. ಅದನ್ನು ಇಬ್ಬರು ತಗೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ, ಆದರೆ ಅದು ಮಿತಿ ಮೀರ್ಬಾರ್ದು ಸರಿ. ನೀವು ಅಮೃತ ಯಾವುದೇ ಅಮೃತನ ಸಹ ಎಷ್ಟು ಮಿತಿ ಮೀರಿದ್ರೆ ಅದು ವಿಷ ಆಗುತ್ತೆ, ಅದೇ ರೀತಿ ನಾನು ಮಿತಿ ಮೀರ್ಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಸರ್.
ಅಂದ್ರೆ ಅವರ ವ್ಯಾಪ್ತಿಯನ್ನ ಮೀರಬಾರದು ಅನ್ನೋದು. ಹಾಗಾದ್ರೆ ನಾಗವೇಣಿ ಅವರು ಹೇಳಿದ್ರು ಅಮೃತನು ಕೂಡ ವಿಷ ಆಗೋಗುತ್ತೆ ಅಂತ. ಈಗ ಏನೋ ಒಂದು ಈಗಿನ ಏನೋ ಭಾರತ ಅಭಿವೃದ್ಧಿ ಹೊಂದುತ್ತಿರೋ ದೇಶ ದೇಶ ಅಂತಾನೆ ನಾನು ನಮ್ಮ ಟೀಚರ್ಸ್ಗಳು ಕೂಡ ಅವಾಗ್ಲಿಂದನೂ ಹೇಳ್ತಾನೆ ಇದ್ದಾರೆ. ಈಗಿನ ಜನರೇಷನ್ ಮಕ್ಕಳಿಗೂ ಭಾರತ ಅಭಿವೃದ್ಧಿ ಹೊಂದಿದೆ ಅಂತಾನು ಹೇಳ್ತಾ ಇದ್ದಾರೆ. ಆ ಅಭಿವೃದ್ಧಿ ಹೊಂದೋಕ್ಕಿಂತ ಅಭಿವೃದ್ಧಿ ಆಗಿದೆ ಅಂತ ಹೇಳಕ್ಕ ಏನಂದ್ರೆ ಈಗ ಗಂಡ ಹೆಂಡತಿ ಇಬ್ರು ದುಡಿದ್ರೆ ನಮ್ಮ ಮಕ್ಕಳು ಈಗ ರೈತರ ಕುಟುಂಬದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಿರ್ತಾರೆ. ನನ್ನ ಮಗ ತುಂಬಾ ಚೆನ್ನಾಗಿ ಓದ್ಬೇಕು, ಮುಂದೆ ಅವ್ನು ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು, ಅದ್ ನಾವು ನೋಡ್ಬೇಕು ಅಂತ. ಮತ್ತೆ ಮಗಳು ಇರ್ತಾಳೆ, ಈಗ ಮಗ ಇರಲ್ಲ, ಮಗಳು ಮಾತ್ರ ಇರ್ತಾಳೆ. ಅವಾಗ ಏನ್ ಮಾಡ್ತಾರೆ, ನನ್ನ ಮಗಳು ಓದ್ಬೇಕು, ಇಂಥ ಕಡೆ ಕೆಲಸ ಕೊಡು ಹೋಗ್ಬೇಕು. ಅವಾಗ ಅವ್ರ ತಂದೆ ತಾಯಿ ಖುಷಿ ಆಗುತ್ತೆ, ಇಂಥ ಕಡೆ ಮದ್ವೆ ಮಾಡ್ತಾರೆ, ಒಳ್ಳೆ ಕಡೆ ಮದ್ವೆ ಮಾಡ್ತಾರೆ. ಅವಾಗ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಈಗ ಎಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಗಂಡು ಹೆಣ್ಣು ಇಬ್ರು ದೊಡ್ಡ ಹೈಯರ್ ಆಫೀಸರ್ಗಳು ಕೂಡ ಹೆಂಗಸರು ಆಗಿರೋದು ನಾವು ನೋಡ್ಬೋದು. ಹಂಗನ್ಬಿಟ್ಟು ಅವ್ರ ಸಂಸಾರದಲ್ಲಿ ಒಡಕುಂಟಾಗಿದೆ, ಅವ್ರ ಮಕ್ಕಳು ದೂರ ಹೋಗಿದ್ದಾರೆ ಅನ್ನೋದೆಲ್ಲ ಅದು ತಪ್ಪು ಕಲ್ಪನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇವತ್ತಿನ ಬೇಕುಗಳನ್ನ ಪೂರೈಸ್ಕೊಳ್ಬೇಕು ಅಂತ ಅನ್ನೋದಾದ್ರೆ ಇಬ್ರು ಕೂಡ ದುಡಿಮೆ ಮಾಡ್ಲೇಬೇಕು, ದುಡಿಮೆ ಇಲ್ದಿದ್ರೆ ಖಂಡಿತವಾಗಿಯೂ ಕೂಡ ಆಗಲ್ಲ ಅನ್ನುವಂಥ ನಿಲುವು ತಾವೇನು ಹೇಳ್ತೀರಿ? ಈ ಸಂಸಾರದಲ್ಲಿ ಆರ್ಥಿಕ ನೆಮ್ಮದಿಗಿಂತ ಮಾನಸಿಕ ನೆಮ್ಮದಿ ಮುಖ್ಯ. ಏನಂತಂದರೆ ಈಗ ನಾವು ಮದುವೆ ಹೋಗ್ಬೇಕಾದ್ರೆ ಪರಸ್ಪರ ಗಂಡ ಹೆಂಡತಿ ನಿನ್ನ ಕಷ್ಟದಲ್ಲಿ ನಾನು ನನ್ನ ಕಷ್ಟದಲ್ಲಿ ನೀನು ಭಾಗಿಯಾಗ್ತೇವೆ ಅಂತೇಳಿ ಮಾತು ಕೊಟ್ಟು ಆ ಒಂದು ಮಾಂಗಲ್ಯ ಕಾರ್ಯವನ್ನು ಮಾಡಿರ್ತಾರೆ. ಅಂಥದ್ರಲ್ಲಿ ಈ ಉದ್ಯೋಗದಲ್ಲೇ ಪರಸ್ಪರ ನಾನು ಹೊಂದಾಣಿಕೆ ಆಗ್ತೀನಿ ಎಂಬುದು ಅದು ಅಲ್ಲ. ಇನ್ನೊಂದೇನಂತಂದರೆ ಈಗ ಇಬ್ಬರು ಗಂಡ ಹೆಂಡತಿ ಹೋಗೋದ್ರಿಂದ ನಮ್ಮ ಕಡೆಯಲ್ಲಿ ನೋಡ್ತೀವಿ, ಗಂಡ ಲೇಟಾಗಿ ಬಂದಪ್ಪ ಹೇಳ್ತಿ ಬೋಗಂಡು ಹೋಗಿದ್ನೆ, ಚೆರಿಗೆ ಹೋಗಿದ್ನೆ, ಆ ಕಡೆ ಹೋಗಿದ್ನೆ, ನೀನು ಅಡಿಗೆ ಮಾಡಿಲ್ಲ, ನಾನಿಲ್ಲಿ ಮುಸಿರಿ ತಿಕ್ಕಂದು, ನಿನ್ನ ಬಟ್ಟೆ ನೀನು ವಾಶ್ ಮಾಡ್ಕ, ನೀರು ತಾಂಬ, ಕಟಿಂಗ್ ಮುರ್ಕಂಬ, ಇಂಥವೆಲ್ಲ ಇವ ಮಾನಸಿಕ ನೆಮ್ಮದಿ ಕದಡ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಏನು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ಇನ್ನೊಂದು ಏನಾಗ್ತಿದೆ ಅಂದರೆ ಹೆಚ್ಚಾಗಿ ನರ್ಸರಿ ಸ್ಕೂಲ್ಗಳು ಎದಕ್ಕೆ ಪ್ರಾರಂಭ ಆಗ್ತಿದ್ದೇವೆ ಅಂತಂದರೆ ಈ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಈ ಉದ್ಯೋಗಕ್ಕೆ ಹೋಗೋದ್ರಿಂದನೇ ಇಂಥ ನರ್ಸರಿ ಈ ಸ್ಕೂಲ್ಗಳು ಪ್ರಾರಂಭ ಆಗ್ತಿವೆ. ಮತ್ತು ಅಲ್ಲಿನ ಮಕ್ಕಳಿಗೆ ಆ ಸಂಸ್ಕೃತಿ ಎಂಬುದು ಮರೀಚಿಕೆ ಆಗುತ್ತೆ. ಈಗೇನು ಪಾಶ್ಚಿಮಾತ್ಯ ಸಂಸ್ಕೃತಿ ಎದಕ್ಕೆ ಬರ್ತದೆ ಅಂತಂದ್ರೆ ಈ ಒಂದು ಸನ್ನಿವೇಶಕ್ಕೋಸ್ಕರ ಮತ್ತು ಇಂಥ ಒಂದು ಕಾರಣಕ್ಕೋಸ್ಕರನೇ ಪಾಶ್ಚಿಮಾತ್ಯ ಸಂಸ್ಕೃತಿ ಉದಯವಾಗದಂತ ಹೇಳ್ಬೋದು ನಾನು. ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಾವು ಅಳವಡಿಸ್ಕೊಂಡ್ಬಿಡ್ತೀವಿ, ನಮ್ಮತನವನ್ನ ನಾವು ಮರೆತು ಬಿಡ್ತೀವಿ. ಹಾಗಾದ್ರೆ ಈ ತಂಡದಲ್ಲಿ ಏನ್ ಹೇಳ್ತೀರಿ? ಶಾಂತಪ್ಪರು ಬಹಳ ಒಳ್ಳೆ ಡೈಲಾಗ್ ಅನ್ನ ಹೊಡೆದ್ರು. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಒಬ್ಬ ಹುಡುಗ ಒಬ್ಬ ಹುಡುಗಿ ಹತ್ರ ಕೇಳ್ತಾನೆ ಪ್ರೀತಿ ಮಾಡ್ಬೇಕಾದ್ರೆ, ಹೇ ಚಿನ್ನ ನಿನ್ ಬಿಟ್ರೆ ನಾನಿಲ್ಲ, ನನ್ ಬಿಟ್ರೆ ನೀನಿಲ್ಲ ಅಂತ ಹಿಂಗ ಅನ್ಕೊಂಡು ಮದುವೆ ಆದವರು ಲಾಸ್ಟಿಗೆ ಹೆಂಗಾಗುತ್ತೆ ಅಂದ್ರೆ ಸಂಸಾರದಲ್ಲಿ ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗದೆ ಹೋದ್ರೆ ಇಲ್ಲ ನೀನಿರ್ಬೇಕು ಇಲ್ಲ ನಾನಿರ್ಬೇಕು, ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಮೇಲೆ ಆಗಿನ ಕಾಲದಲ್ಲಿ ಚೆನ್ನಾಗಿರ್ಲಿಲ್ವಾ ಅಥವಾ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ತಿದ್ರು ನಿಮ್ದೇ ಆಗಿದಾರಾ ಅನ್ನೋದೆಲ್ಲ ಪ್ರಶ್ನೆ ಇಲ್ಲಿ. ವಾಸ್ತವದಲ್ಲಿ ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದರೆ ಪುರುಷ ಮಾತ್ರ ಕೆಲ್ಸಕ್ಕೆ ಹೋಗ್ತಿದ್ದ, ರೈತಾಪಿ ಕುಟುಂಬ ವರ್ಗದಾಗಿತ್ತು, ರೈತನಾಗಿದ್ದ, ಹಾಗಾಗಿ ಹೆಣ್ಣು ಗಂಡು ಕೆಲಸ ಮಾಡೋ ಅಗತ್ಯಕತೆ ಇರಲಿಲ್ಲ. ಆದರೆ ಇವತ್ತಿನ ನಾವು ಕಾಂಕ್ರೀಟ್ ಯುಗ ಅಂತ ಏನು ಕರಿತೀವಿ, ಈ ಯುಗದಲ್ಲಿ ಇವತ್ತು ಪ್ರೀನಸರಿಗೆ 1 ಲಕ್ಷ ರೂಪಾಯಿ ಡೊನೇಷನ್ ಇದ್ದಾಗ ಒಬ್ಬ ಗಂಡನೇ ಎಷ್ಟು ಅಂತ ಕೆಲಸ ಒಂದು ಬರ್ಡನ್ನ ಹೊರಲಿಕ್ಕೆ ಸಾಧ್ಯ ಆಗ್ತದೆ, ಹೆಂಡತಿನೂ ಸಹ ಜೊತೆ ಆಗ್ಬೇಕಾಗ್ತದೆ. ಅದಾದ್ಮೇಲೆ ನನ್ನ ಮಗನು ಸಹ ಪಕ್ಕದ ಮನೆಯ ಸುಧನ್ ಮಗಳು ಓದೋ ಸ್ಕೂಲಲ್ಲೇ ಓದ್ಬೇಕು ಅಂದ್ರೆ ನನ್ನ ನೋಡ್ರಿ ನೋಡ್ರಿ ಇಬ್ರು ಕೆಲಸಕ್ಕೆ ಹೋಗೋದ್ರೇನೆ ಪ್ರೀ ನರ್ಸರಿ ಅವಶ್ಯಕತೆ ಇದೆ. ಇನ್ನೊಂದು ಶಾಂತಪ್ಪ, ರಾಯಚೂರಿನ ಪೊತ್ನಾಳ್ ಗ್ರಾಮದಲ್ಲಿ ಇರ್ತಕ್ಕಂಥ ನಿಮಗೆ ಪ್ರೀ ನರ್ಸರಿ ನೆನಪು ಆಗದೇ ಆಗ್ಬೋದು, ಬಟ್ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರ್ತಕ್ಕಂಥ ನನಗೆ ನನ್ನ ಮಗ ಪ್ರೀ ನರ್ಸರಿ ಇಂದನೇ ಓದಬೇಕು, ಕಾರ್ಮಲ್ ಸ್ಕೂಲಲ್ಲೇ ಓದಬೇಕು, ನ್ಯಾಷನಲ್ ಹೈಸ್ಕೂಲ್ ಲೆವೆಲಲ್ಲೇ ಓದಬೇಕು, ಯಾಕೆ ನನ್ನ ಮಗ ಸುಧನ್ ಮಗಳಿಗಿಂತ ಕಡಿಮೆ ಆಗಬಾರ್ದು? ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಇದೀವಿ ನಾವು ಇವತ್ತು. ಹಾಗಾಗಿ ಗಂಡ ಹೆಂಡತಿ ಇಬ್ರು ಸಮಾನವಾಗಿ ದುಡಿದ್ರೆ ಸಹ ಒಂದು ಮಕ್ಕಳಿಗೆ ನೋಡಿ ನೋಡಿ ಹೌದ್ರೆ ಇವತ್ತು ಎಲ್ಲಾ ರಂಗದಲ್ಲೂ ಸಹ ನಾವು ಕಾಂಪಿಟೇಷನ್ ಇದ್ರೆ ಮಾತ್ರ ಬದಲಿಕ್ಕೆ ಸಾಧ್ಯ ಯುಗದಲ್ಲಿ. ಬಿಟ್ಬಿಡು ಅವಳ ಮಗಳು ಓದ್ಕೊಳ್ಳಿ ನನ್ನ ಮಗ್ಳು ಇಲ್ಲಿ ಅನ್ನೋದು ಒಂದು ಮುಟ್ಟಾಳತನ ಅದು. ನೀವು ಯಾವತ್ತು ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಿ, ಯಾವ್ದು ಇತಿಹಾಸದ ಬಗ್ಗೆ ಮಾತಾಡ್ತೀರಿ, ವಾಸ್ತವದ ನೆಲೆ ಇಟ್ಕೊಂಡು ನೀವು ಮಾತಾಡಲಿಲ್ಲ ಅಂದ್ರೆ ಅದು ಮುಟ್ಟಾಳ್ರು. ಪ್ರೀತಿ ಮಾಡಿದವರು ಇಬ್ರು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರ ಬೇರೆ ಬೇರೆ ಆಗ್ತಾರೆ ಅಂತ ಹೇಳಿದಲ್ಲ, ಇಬ್ರು ಕೆಲ್ಸಕ್ಕೆ ಹೋದ್ರೂ ಬೇರೆ ಬೇರೆ ಆಗ್ತಾರ, ಬೇರೆ ಬೇರೆ ಆಗ್ತಾರೆ ಅಂತ ಹೇಳಿಲ್ಲ, ವಾಸ್ತವತೆ ಹೇಳಿದೀನಿ ನಾನು. ಇಷ್ಟ ತೆಲಿಗೆ ಹೋಯ್ತಿ, ಎದಕ್ ಲೇಟ್ ಆಯ್ತಿ, ಫೋನ್ ಎದಕ್ ಬೀಚ್ ಬಂತು, ಯಾರು ಮೆಸೇಜ್ ಮಾಡಿದ್ರು? ವಾಸ್ತವದ ಚರ್ಚೆ ಮಾಡ್ತಿರುವಂತದ್ದು ಏನು ಅಂದ್ರೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋದ್ರೆ
ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಂಪನಿಗಳಲ್ಲಿ ಶಿಫ್ಟ್ ವೈಸ್ ಇರ್ತಾವ, 12 ಗಂಟೆಗೆ ಬರ್ತಾರ, 1 ಗಂಟೆಗೆ ಬರ್ತಾರ. ಅಂದ್ರೆ ಅವ್ರಿಗೆ ಭವಿಷ್ಯದ ಮೇಲೆ ಯಾವ ರೀತಿ ಕಾಳಜಿ ಇದೆ ಅನ್ನೋ ತಿಂಕ್ ಮಾಡ್ರಿ ನೀವು. ಒಬ್ಬ ಹೆಂಡತಿ ಗಂಡನ್ ಬಿಟ್ಬಿಟ್ಟು ರಾತ್ರೆಲ್ಲ ಡ್ಯೂಟಿ ಮಾಡ್ತಾಳೆ ಅಂದ್ರೆ ಒಟ್ಟು ನಿಮ್ಮ ನಿಮ್ಮ ಆಶಯ, ನಿಮ್ಮ ಇಬ್ಬರ ವಾದ ವಿವಾದಗಳು ಚೆನ್ನಾಗಿದೆ. ಗಂಡ ಹೆಂಡತಿ ಅಂತ ಅನ್ನೋದು ಅದೇ ನಾಕನಕ ನೀವು ಹೂರಣ ಸಾಕ್ಷಿ ಹೋಳಿಗೆ ನನ್ನ ನಿನ್ನ ಬಾಳಿಗೆ ಅನ್ನೋ ರೀತಿನಲ್ಲಿ ಅದು ಕವಿವಾಣಿ. ಹೋಳಿಗೆ ಹೂರಣದ ರೀತಿ ಇದ್ದಾಗ, ಕನಕ ಊರಣದ ರೀತಿ ಇದ್ದಾಗ ಹೋಳಿಗೆಯಾಗಿ ಸಂಸಾರ ಅನ್ನುವಂಥ ನೋಕೆ ಸುಗಮ ಆಗತ್ತೆ. ಖಂಡಿತವಾಗಿಯೂ ಕೂಡ ನಿಮ್ಮಿಬ್ಬರ ಆಲೋಚನೆಯೂ ಕೂಡ ಸರಿನೇ. ಯಾರು ಇಬ್ಬರೂ ದುಡಿಬೇಕು ನಿಜ ಇವತ್ತಿನ ಜಗತ್ತನ್ನು ಎದುರಿಸ್ಲಿಕ್ಕೆ. ಹಂಗಂತ ಹೇಳಿ ಕುಟುಂಬವನ್ನು ಬೀದಿಪಾಲು ಮಾಡೋದು ಅಲ್ಲ, ಹೊಂದಾಣಿಕೆ. ತಾವು ಹೇಳಿದಾಗೆ ಪರಸ್ಪರ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾದಂಥ ಸ್ಥಿತಿ ಒಳಗೆ ಕುಟುಂಬವನ್ನು ಮುನ್ನಡೆಸಿ ಮಕ್ಕಳನ್ನು ಕೂಡ ಒಂದು ಸಮಾಜದ ಸತ್ಪ್ರಜೆಯನ್ನಾಗಿ ಮಾಡಬೇಕಾದಂಥ ತುಂಬ ತುರ್ತಿದೆ. ಈ ಮಾತುಗಳನ್ನು ಹಾಗೆ ಮುಂದುವರೆಸೋಣ ಒಂದು ಚಿಕ್ಕ ವಿರಾಮದ ನಂತರ. ಈಗ ಸಂಕ್ರಾಂತಿ ಹರಟೆಯಲ್ಲಿ ಒಂದು ಸಣ್ಣ ವಿರಾಮ. ಸ್ನೇಹಿತರೆ, ನಾವಿವತ್ತು ಸಂಕ್ರಾಂತಿಯ ಸುಗ್ಗಿ ಸಂಭ್ರಮದಲ್ಲಿದ್ದೀವಿ. ರೈತ ಬೆಳೆದಂತಹ ಎಲ್ಲ ಬೆಳೆಯನ್ನು ಮನೆ ಮುಂದೆ ರಂಗೋಲಿ ಹಾಕಿ ಒಂದು ಪಿಳ್ಳೆರಾಯಿನಿಟ್ಟು ಅದಕ್ಕೆ ಗರಿಕೆ ಇಟ್ಟು ಅದ್ರ ತುಂಬ ಅದ್ರ ಸುತ್ತ ಕುಂಬಳದ ಹೂವನ್ನು ಇಟ್ಟು ಎಳ್ಳು ಮತ್ತು ಬೆಲ್ಲವನ್ನು ಹಂಚಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿ ಮನೆಗೆ ಮುತ್ತೈದೆಯನ್ನು ಕರೆದು ಅರಿಶಿನ ಕುಂಕುಮ ಕೊಡೋದ್ರಿಂದ ಹಿಡಿದು ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಮನೆಯ ಮುಂದಿನ ಆ ಬೆಂಕಿಗೆ ಹಾಕಿ ಸುಟ್ಟು ನಮ್ಮ ಮನೆಯಲ್ಲಿರ್ತಕ್ಕಂಥ ಹಸುವಿಗೆ ಈ ಸಂಭ್ರಮವನ್ನು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳೋ ಮಟ್ಟಕ್ಕೆ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಈ ಸಮಸ್ತ ಈ ಡಿಜಿಟಲ್ ವಾಹಿನಿಯ ಜನಕ್ಕೆ ಯಾವ ಥರದ ಸಂಕ್ರಾಂತಿಯ ಶುಭಾಶಯಗಳನ್ನು ತಾವು ಹೇಳ್ತೀರಿ? ಮೊದಲಿಗಾಗಿ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಅಂತಕ್ಕಂಥದ್ದು ಮೊದಲಾಗಿ ಈ ಭಾರತದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಹಬ್ಬ. ಇದು ರೈತರು ಈ ವರ್ಷವೆಲ್ಲ ತಮ್ಮ ಕಷ್ಟಪಟ್ಟು ಬೆವರಿನ ಹನಿಯಾಗಿ ಎಲ್ಲ ಪ್ರಜೆಗಳಿಗೂ ಆಹಾರ ಒದಗಿಸುವಂತಹ ಸಂದರ್ಭದಲ್ಲಿ ಅವನು ತಗೊಳ್ಳೋಂಥದ್ದು ಅವನ ವರ್ಷದ ಇಡೀ ಶ್ರಮದ ಪ್ರತಿಫಲ ಈ ಒಂದು ಹಬ್ಬದ ಮೂಲಕ ನಾವು ವ್ಯಕ್ತಪಡಿಸ್ತಾನೆ. ಅದಕ್ಕೋಸ್ಕರನೇ ನಾವು ಸುಗ್ಗಿ ಕಾಲ ಅಂತ ಕರೆದು. ಆದರೆ ನಾವು ಈ ಸುಗ್ಗಿ ಕಾಲನ ಏನು ಮಾಡ್ತಾ ಇದ್ದೀವಿ ಅಂದರೆ, ಸೊ ಇಲ್ಲಿಂದ ಈ ಕೆಲವೇ ಅವನ ಸಂತೋಷನ ಕೇವಲ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಮೀಸಲಿಡ್ತಾ ಇದ್ದೀವಿ. ಅದನ್ನು ಆಚೆ ಅವ್ರನ್ನ ಹಲವಾರು ನೋವುಗಳನ್ನ ಅನುಭವಿಸೋದನ್ನ ನಾವು ಇವಾಗ ತಿಳ್ಕೊಬೋದಾಗಿದೆ. ಸೊ ಇವಾಗ ನಾನು ಸಂಕ್ರಾಂತಿ ಹಬ್ಬದ ಬಗ್ಗೆ ಹೇಳೋದಾದರೆ, ಸಂಕ್ರಾಂತಿ ಹಬ್ಬ ಒಂದು ನಮಗೆಲ್ಲ ಅದು ಮಕ್ಕಳಾಗಿ ವಿದ್ಯಾರ್ಥಿಗಳಾದಂಥ ನಮಗೆಲ್ಲರಿಗೂ ಒಂದು ಉತ್ಸುಕತೆ ತುಂಬುವಂಥ ಹಬ್ಬ. ಮನೇಲಿ ಸಿಹಿ ತಿಂಡಿ ಮಾಡೋದಾಗಿರ್ಬೋದು, ಅದಲ್ಲದೆ ಮತ್ತು ಪಶುಗಳ ಅಲಂಕಾರ ಮಾಡೋದಾಗಿರ್ಬೋದು, ಅದನ್ನು ಬೆಂಕಿ ಕಿಚ್ಚಾಯಿಸೋದಾಗಿರ್ಬೋದು. ಅದರಲ್ಲಿ ಮತ್ತೊಂದು ನಾವು ಸಂಪ್ರದಾಯಗಳೇನೆಂದರೆ, ನಾವು ತುಮಕೂರವರು ಆ ಸೈಡ್ ಆಗಿರೋದ್ರಿಂದ ನಮ್ಮ ಕಡೆ ಕೆಲವೊಂದು ಆಚರಣೆಗಳು ಕಮ್ಮಿ ಇರ್ಬೋದು. ಆದರೆ ನಮ್ಮ ಪಕ್ಕದ ಮನೆಯವರು ಆಂಟಿ ಒಬ್ಬರಿದ್ದಾರೆ, ಅವ್ರು ಹೇಳ್ತಕ್ಕಂಥದ್ದು ಏನು ಎಷ್ಟು ನಂಬಿಕೆ ಅಂದರೆ, ಅವರು ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಪೂಜೆ ಮಾಡಿ ಒಂದು ಅವ್ರ ಪ್ರಸಾದನ ಉಗ್ದಿ ಒಂದು ಭೂಮಿ ಒಳಗಡೆ ಇಟ್ಟಿರ್ತಕ್ಕಂಥದ್ದು ಮತ್ತೆ ಮುಂದಿನ ವರ್ಷ ಸಿಗುತ್ತೆ ಅನ್ನೋ ನಂಬಿಕೆ ಅವ್ರಿಗೆ. ಆ ಒಂದು ಇದ್ರ ಮೇಲೆ ಇವಾಗ ರೈತರು ತಮ್ಮ ಸುಗ್ಗಿಯನ್ನು ಮತ್ತಷ್ಟು ಅನುಭವಿಸ್ತಕ್ಕಂಥದ್ದು ನೋಡ್ಬೋದು. ಇದೊಂದು ವಿಚಿತ್ರನೇ ಆಗಿರ್ಬೋದು, ಹೋದ ವರ್ಷ ವಿಚಿತ್ರನೇ ಆಗಿರ್ಬೋದು. ಸೊ ಈ ಒಂದನ್ನ ಮತ್ತೆ ನೀವೆಲ್ಲರೂ ಇದನ್ನ ಸಂತೋಷದಿಂದ ಆಚರಣೆ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈ ಒಂದು ರೈತ ಬೆಳೆದ ಬೆಳೆಯನ್ನು ತೆಗೆದುಕೊಳ್ಳೋದಲ್ಲದೆ ವೈಜ್ಞಾನಿಕವಾಗಿ ನೋಡೋದಾದರೆ ಸೂರ್ಯ ತನ್ನ ಪಥವನ್ನು ಬದಲಿಸ್ತಾನೆ. ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೆ. ನಾಡಿನ ಸಮಸ್ತ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದರಲ್ಲಿ ಎರಡು ಪ್ರಮುಖವಾದ ವಿಷಯಗಳನ್ನು ಹೇಳಬೇಕು. ಒಂದು, ಹೆಚ್ಚಾಗ್ತಿರುವಂಥ ಚಳಿಗಾಲದಲ್ಲಿ ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮ್ಮ ಸ್ಕಿನ್ಗೆ ಎಣ್ಣೆ ಅಂಶದ ಅವಶ್ಯಕತೆ ಇರುತ್ತೆ. ಮತ್ತು ಅದನ್ನು ಕಾಪಾಡುವಂಥ ಕಬ್ಬಿಣದ ಅಂಶ ಕೂಡ ಎಳ್ಳು ಬೆಲ್ಲದಲ್ಲಿ ಇರೋದ್ರಿಂದ ಎಳ್ಳು ಬೆಲ್ಲವನ್ನು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡೋದ್ರ ಬದಲಾಗಿ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲವನ್ನು ಬೀರೋದ್ರ ಮೂಲಕ ಸಂಕ್ರಾಂತಿಯನ್ನು ಸುಗ್ಗಿ ಕಾಲ ಬಂತಮ್ಮ ಇಗ್ಗಿ ಇಗ್ಗಿ ಆಚರಿಸಮ್ಮ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತೀನಿ.
ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಒಂದು ಹಬ್ಬ ಮನುಷ್ಯನ ಹಬ್ಬಕ್ಕಿಂತ ಹೆಚ್ಚಾಗಿ ಅದು ಪಶುಗಳಿಗೆ ಹಬ್ಬ ಅಂತ ನಾನು ಹೇಳ್ತೀನಿ. ಈ ಒಂದು ಹಬ್ಬದಲ್ಲಿ ನಾವು ಪಶುಗಳನ್ನ ಶುದ್ಧಗೊಳಿಸಿ ಅದನ್ನು ಕಿಚ್ಚಾಯಿಸ್ತೀವಿ. ಏಂತಕ್ಕೆ ಕಿಚ್ಚಾಯಿಸ್ತಿದ್ರು ಅನ್ನೋದಕ್ಕೆ ಅದಕ್ಕೆ ಪುರಾತನ ಪುರಾಣನೇ ಐತೆ. ಹಸುವಿನ ಕಾಲು ಗದ್ದೆ ಉಳುವಾಗ ಅದ್ರ ಗೊರ್ಸಲ್ಲಿ ಇಸ್ಪೂನ್ನ ಒಂದು ಗಾಯ ಆಗಿ ಹಸು ಮುಂದೆ ಹೋಯ್ತಿರಲ್ಲ, ಆ ಕಿಚ್ಚನ್ನ ಆಯಿಸ್ದಾಗ ಆ ಬೆಂಕಿ ಕಾಲಿಗೆ ತಾಗ್ದಾಗ ಆ ಒಂದು ಗಾಯ ವಾಸಿ ಆಯ್ತಿತ್ತು ಅಂತ ಮೊದಲೆಲ್ಲ ಇದು ಜಾರಿಗೆ ಬಂದಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ತುಂಬ ಹೆಚ್ಚು ಬೆಂಕಿ ಹಾಕ್ಬಿಟ್ಟು ಪಶುಗಳನ್ನ ಸಂಭ್ರಮ ಮಾಡೋದ್ರ ಬದಲಿಗೆ ಅವು ಗಾಯ ಮಾಡಿ ಜಾಸ್ತಿ ಬೆಂಕಿ ಮೈ ಗಾಯ ಆಗೈತೆ ಅನ್ನೋದೇ ನಾವು ಪತ್ರಿಕೆಗಳಲ್ಲಿ ನೋಡ್ತಿರ್ತೀವಿ. ಆದ್ದರಿಂದ ಇದನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡಿ ಎಲ್ಲರೂ ಸಂತೋಷದಿಂದ ಹಬ್ಬ ಮಾಡಿ ಅಂತ ಹೇಳ್ತಾ ಸರ್ವರಿಗೂ ಶುಭ ಕೋರ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಅಂದ್ರೇ ಸಡಗರ ಸಂಭ್ರಮ ಅಲ್ವಾ? ಹಾಗೆ ಸಂಕ್ರಾಂತಿನ ಎಲ್ಲೆಡೆ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹಾಗೆ ತಮಿಳ್ನಾಡಲ್ಲಿ ಕೂಡ ಪೊಂಗಲನ್ನು ಹೆಸರಿನಲ್ಲಿ ಆಚರಣೆ ಮಾಡ್ತಾರೆ. 7 ದಿನಗಳ ಕಾಲ ಒಂದೊಂದು ದಿನ ಒಂದೊಂದು ರೀತಿ ಆಚರಣೆಗಳು ಮಾಡ್ತಾರೆ. ಹಸುಗಳು ಹೋರಿಗಳು ಓಟ ಇರ್ಬೋದು, ಗದ್ದೆ ಓಟ ಇರ್ಬೋದು, ಮತ್ತು ಎಲ್ಲ ಸೇರಿ ಒಂದೇ ಕಡೆ ಅಡುಗೆ ಮಾಡಿ ಕುಟುಂಬಸ್ಥರೆಲ್ಲ ಕೂಡಿ ಸಂಭ್ರಮ ಮಾಡೋದು. ಹಾಗೆ ಇನ್ನು ಕೆಲವೊಂದು ಕಡೆ ಹಿರಿಯರಿಗೆ ಎಡೆ ಇಡೋದು ಕೂಡ ಸಂಕ್ರಾಂತಿಲಿ ಮಾಡ್ತಾರೆ. ಏಕೆಂದರೆ ಹಿರಿಯರು ಅಂದ್ರೇ ರೈತರು ಅನ್ನೋದು ಅವರ ಕಾನ್ಸೆಪ್ಟ್ ಇರುತ್ತೆ. ಹಾಗಾಗಿ ರೈತರು ಕೂಡ ಬಂದು ಈ ಸಂಭ್ರಮನ ಆಚರಣೆ ಮಾಡ್ತಾರೆ ನಮ್ಮ ಹಿರಿಯರು ಅನ್ನೋ ಕಾರಣಕ್ಕೆ ಈ ಸಂಕ್ರಾಂತಿನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಮಸ್ತ ಈ ಡಿಜಿಟಲ್ ವಾಹಿನಿಯ ವೀಕ್ಷಕರಿಗೆ, ನಿನಗೆ ನೀನೇ ಬೆಳಕು, ನೀನಾಗಬೇಕ ಬೆಳಕು ಎಂದ ಬುದ್ಧ ಮಾರ್ಗ ಎಂದೆಂದು ಜಗದ ಬೆಳಕು. ಮನುಕುಲದ ಮೇರು ಶಿಖರ ಭಗವಾನ್ ಗೌತಮ ಬುದ್ಧರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಈ ಸಂಕ್ರಾಂತಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಭಾರತೀಯ ಪರಂಪರೆಯಲ್ಲಿ ಹಬ್ಬಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಇದ್ದೇ ಇರುತ್ತೆ. ನಂಬಿಕೆಗಳು, ಆಚರಣೆಗಳು ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗುವ ಮನೋಧರ್ಮದ ಫಲವಾಗಿ ಎಲ್ಲ ಹಬ್ಬಗಳು ಕೂಡ ನಮ್ಮ ಮಧ್ಯೆ ಇದ್ದಾವೆ. ಪ್ರತಿ ಹಬ್ಬಕ್ಕೂ ಕೂಡ ನಾವು ಒಬ್ಬಟ್ಟನ್ನೇ ಮಾಡಲ್ಲ. ಒಂದೊಂದು ಹಬ್ಬದಲ್ಲಿ ಒಂದೊಂದು ಅಡಿಗೆ ಆಚರಣೆಗಳ ಮೂಲಕ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಕೂಡ ಕಂಡುಕೊಳ್ಳುವಂಥದ್ದು ಹಬ್ಬದ ಹಿಂದಿರುವಂಥ ಬಹಳ ದೊಡ್ಡ ಮನೋಧರ್ಮ. ಹಾಗಾಗಿ ಎಲ್ಲ ಹಬ್ಬಗಳು ಈ ವರ್ಷದಲ್ಲಿ ಅದರಲ್ಲೂ ಈ ತಿಂಗಳಲ್ಲಿ ಷಷ್ಠಿ ಮತ್ತು ಸಂಕ್ರಾಂತಿ ಎರಡೂ ಕೂಡ ವಿಶಿಷ್ಟತೆಯನ್ನು ಪಡ್ಕೊಂಡಿರತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳೋದ್ರ ಜೊತೆಗೆ ಕಷ್ಟ ಸುಖಗಳನ್ನು ವಿನಿಮಯ ಮಾಡಿಕೊಳ್ಳೋದ್ರ ಜೊತೆಗೆ ಒಂದಷ್ಟು ಖುಷಿಯಾಗಿ ಬದುಕೋಣ. ನಾವು ಯಾರಿಗೂ ಕೂಡ ತೊಂದರೆ ಕೊಡದ ಹಾಗೆ ಒಳ್ಳೆಯ ಬದುಕನ್ನು ನಮ್ಮದಾಗಿಸ್ಕೊಳ್ಳೋಣ ಅನ್ನುವಂತಹ ಸದಾಶಯದೊಂದಿಗೆ, ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ, ನಾನಕ್ಕು ಜಗವಳಲು ನೋಡಬಹುದೇ ಅನ್ನುವಂತಹ ಈಶ್ವರ ಸಣಕಲ್ಲರ ಮಾತಿನಂತೆ ಸರ್ವರಿಗೂ ಒಳಿತನ್ನೇ ಬಯಸ್ತಾ ಹಬ್ಬಗಳ ಆ ಸಂಭ್ರಮವನ್ನು ಸಮೃದ್ಧಿಯನ್ನು ನಿಮ್ಮದಾಗಿಸ್ಕೊಳ್ಳಿ, ಮತ್ತು ನಿಮ್ಮ ಸುತ್ತ ಇರತಕ್ಕಂಥ ಜನಕ್ಕೂ ಕೂಡ ಅದನ್ನು ಹಂಚಿ ಅನ್ನುವಂಥ ವಿಶ್ವಾಸದ ಜೊತೆಗೆ ಅವಕಾಶ ಮಾಡಿಕೊಟ್ಟಂತಹ ಈ ಡಿಜಿಟಲ್ ವಾಹಿನಿಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ, ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ವಂದಿಸ್ತಾ ಈ ಸಂಕ್ರಾಂತಿ ಹರಟೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತಾಡ್ತಾನೆ ಇರುವಂತಹ ಜೀವನವನ್ನು ಖುಷಿಯಾಗಿ ಕಳೀರಿ ಅನ್ನುವಂಥ ಸದಾಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದಗಳು.